ಸಂತೋಷವರಾಗಿರಬೇಕು. ಏನೋ ಬರೀಲ್ಲ, ನಿಮ್ಮಲ್ಲಿ ನಾನು ಮಾಡಿಬಿಟ್ಟು ಸಂತೋಷವರ ಕರ್ತನ ಆರಾಧಿಸೋಣ, ಉತ್ಸಾಹದ ದೇವರ ಆರಾಧಿಸೋಣ. ನೀವು ಕೈ ಚಪ್ಪಳದಲ್ಲಿ ಇರುವಂತದ್ದಲ್ಲ, ದೇವರಿಗೆ ಕೈ ಚಪ್ಪಳದಲ್ಲ. ಹಾಲೆಲೂಯ, ಹಾಲೆಲೂಯ. ನಾವು ದೇವರ ವಾಕ್ಯದಲ್ಲಿ ನೋಡ್ರಿ, ಮನುಷ್ಯರಿಗೆ ಒಪ್ಪಿಸಿದ ಹಾಗೆ ಮಾಡಯ್ಯ, ಆತ್ಮಗಳ ಬೆಳೆದಿದ್ದರೆ ಪ್ರಾಣವನ್ನು ತೆಗೆದುಕೊಳ್ಳಿ. ಬಂದಿರಿ ನನ್ನ ಹಿಂದೆ, ನಾನು ನಿಮ್ಮನ್ನ ಮನುಷ್ಯರಿಗೆ ಒಪ್ಪಿಸ್ತಾನಾಗಿ ಮಾಡದಿದ್ದಾಗ ಒಂದು ಮಾತು ಹೇಳಿದ ಶೈಲ ಸ್ವಾಮಿ. ಅಲ್ಲಿ ಮೇಲಿದ್ದಂಥ ಇಬ್ಬರು ವ್ಯಕ್ತಿಗಳು ತಮ್ಮ ಬಲೆಗಳ ಪಕ್ಕಕ್ಕೆ ಬಿಸಾಕಿ ಯೇಸು ಸ್ವಾಮಿ ನಿಂಬಾಸಿದೆ. ಮಾತ್ರ ಅಲ್ಲಿ ಇನ್ನೊಬ್ಬ ಇಬ್ಬರು ಶಿಷ್ಯರು ಮೇಲನ್ನು ನಾವು ತಂದೆ ಜೊತೆ ನಿಂತಿದ್ದಾರೆ. ಯೇಸು ಸ್ವಾಮಿ ಆ ಮಾತು ಯಾವಾಗ ಹೇಳ್ತಾರೆ ಬಂದಿರೋದೇ ನಿಮ್ಮನ್ನು ಮನುಷ್ಯರ ಬೆಸರಾಗಿ ಹೇಳಿದ ತಕ್ಷಣ ಅವರು ಸಹ ತಮ್ಮ ತಂದೆ ನಮ್ಮ ಬಲೆಗಳನ್ನು ಬಿಟ್ಟು ಯೇಸು ಸ್ವಾಮಿ ಜೊತೆ ಹೋದ್ರಂತೆ. ಆದರೆ ನಾವೆಷ್ಟು ಜನ ಈ ದಿನಗಳಲ್ಲಿ ಸೇವೆ ಹೋಗೋಣ, ಸುವರ್ಣಸ್ಥಾನವ ರೋಗಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಭಾರತ ದೇಶ ಹೋಗಿಸಿ, ನಮ್ಮ ಇಡೀ ಪ್ರಪಂಚದಲ್ಲಿ ಅಳ್ಳಿ ಅಳ್ಳಿ ಸುತ್ತಿ ಸುವಾರ್ಥೆ ಸ್ವರಣ ಪ್ರಾರ್ಥನೆಗೆ ಹೋಗೋಣ ಅಂತ ಹೇಳಿದಾಗ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಕರ್ತನ ಸನ್ನಿಧಾನ ತಿಳಿಸ್ಕೊಳ್ತಾ ಇದ್ದಾರೆ. ಪಾಶ್ವಗಿರಿಯಾಗಿ ಸಭೆಗೆ ಬಿದ್ದರೆ ಆಗಿರುತ್ತೆ.